ರೈತರ ಬಗ್ಗೆ ಸಬ್ಜೆಕ್ಟ್ ಇದೆ, ಬಟ್ ನಿಮ್ಮ ಲೈಫಲ್ಲಿ ನೀವು ಯಾವ ವಿಷಯದ ಬಗ್ಗೆ ತುಂಬ ಪ್ಯಾಷನೇಟ್ ಆಗಿದ್ದೀರಾ ಅದಕ್ಕೆ ನೀವು ಫೈಟ್ ಮಾಡಿ, ಚಾನ್ಸ್ ಕೊಡಿ ಅಂತ ಏನು ಮಾತಾಡಿಲ್ಲ. ಬಟ್ ರಾಕ್ ಲೈನ್ ಸರ್ಗೆ ಏನಂದರೆ ನಾನು ಕೊಡ್ತೀನಿ, ಲೈಫ್ ಕೊಡ್ತೀನಿ ಅಂತ ನನಗೆ ಅದು ಐ ಬಿ ಫಾರ್ ಎವರ್ ಗ್ರೇಟ್ಫುಲ್ ಟು ರಾಕ್. ಆ ಥರ ಇರಲಿ, ನಂದು ಈ ಪ್ರೆಪ್ರೇಷನ್ಸ್ ಟೈಮಲ್ಲಿ ಅವ್ರು ಎಷ್ಟು ಸಪೋರ್ಟ್ ಮಾಡಿದ್ದಾರೆ, ಎಷ್ಟು ಎನ್ಕರೇಜ್ ಅಂದರೆ ನಾನು ಇಷ್ಟು ಮಾಡಿದ್ದಾರೆ ಅಂತ ನಾನು ಹೇಳೋಕ್ಕಾಗಲ್ಲ. ಅವರೆಲ್ಲ ಮಾಡಿದ್ದಾರೆ ನನಗೆ, ಅವರೇ ಪ್ರತಿ ದಿನ ಶೂಟಿಂಗಲ್ಲಿದ್ದರು, ಹೇಗೆ ಮಾಡಿದ್ರು ಅಂತ ಅವ್ರು ಕೇಳಲ್ಲ, ನೀನು ಕರೆಕ್ಟ್ ಮಾಡಿದೆಯಾ ಕರೆಕ್ಟ್ ಮಾಡಿಲ್ಲ ಅಂತ ಅವ್ರಿಗೆ ಅವರು ಕರೆಕ್ಟ್ ಮಾಡ್ತಾರೆ. ಸೊ ಈಗಲೂ ಕೂಡ ಅವ್ರದ್ದು ಆ ಸಿಂಪ್ಲಿಸಿಟಿ, ಅವ್ರದ್ದು ಆ ಹಂಬಲ್ನೆಸ್ ಯಾಕಿದೆ ಅಂದರೆ ಬಿಕಾಸ್ ಅವ್ರಿಗೆ ಅವ್ರು ಮರ್ತೋಗ್ಬಿಡ್ತಾರೆ ನಾನು ಮಾಲಾಶ್ರೀ ಅಂತ ಮನೇಲಿ. ಸೆಕೆಂಡ್ ಏನಂದರೆ ದರ್ಶನ್ ಸರ್ ಅವ್ರ ಫ್ಯಾನ್ಸ್ಗೆ ಇಂಥ ಒಂದು ಕ್ಯಾರೆಕ್ಟರು, ಇವ್ರದ್ದು ಲುಕ್ಸ್ ಇರಲಿ, ಆ ವರ್ಲ್ಡ್ ಇರಲಿ, ನಮ್ಮ ಕಾಟರದು ಆ ಹಳ್ಳಿ ಸೆಟ್ಸು, ಆ ಗ್ರ್ಯಾಂಡಿಯಾಸಿಟಿ, ಆ್ಯಕ್ಷನ್ ಸೀಕ್ವೆನ್ಸಸ್ ಇರಲಿ, ಸಬ್ಜೆಕ್ಟ್, ಅವ್ರ ಡೈಲಾಗ್ಸ್, ಇದೆಲ್ಲ ಅವರು ಈಗ ತಕ್ಕ ನೋಡಿರಲ್ಲ. ಕಾಟೇರ ಸಿನಿಮಾ ಬಂದ ನಂತರ ಆಡಿಯನ್ಸಲ್ಲಿ ಒಂದು ಸಣ್ಣ ಚೇಂಜ್ ಆಗುತ್ತೆ ಅಂದರೆ, ಪ್ರತಿ ಸಿನಿಮಾ ಬಂದು ಹೋದ ನಂತರವೂ ಏನೋ ಒಂದು ಕಲ್ತ್ಕೋತಾರೆ ಜನ, ಗುರು ನನ್ನ ಅಳವಡಿಸ್ಕೋಬೇಕು ಅಂತ. ಏನು ಕಲಿತಾರೆ ಕಾಟೇರದಿಂದ ಸಾಮಾನ್ಯವಾಗಿ ಜನ? ಆ ಫೈಟ್ ಮಾಡೋ ಶಕ್ತಿ ಕೊಡುತ್ತೆ, ಯುನೋ ಆಡಿಯನ್ಸ್ಗೆ. ಹಾಂ, ಹೋರಾಟ ಮಾಡಬೇಕು, ನೀವು ಏನೇನೇನು ಬಿಲೀವ್ ಮಾಡ್ತೀರಾ ಅಂದರೆ, ಈ ಮೂವಿಲಿ ರೈತರ ಬಗ್ಗೆ ಸಬ್ಜೆಕ್ಟ್ ಇದೆ, ಬಟ್ ನಿಮ್ಮ ಲೈಫಲ್ಲಿ ನೀವು ಯಾವ ವಿಷಯದ ಬಗ್ಗೆ ತುಂಬ ಪ್ಯಾಷನೇಟ್ ಆಗಿದ್ದೀರಾ ಅದಕ್ಕೆ ನೀವು ಫೈಟ್ ಮಾಡಿ, ಅದಕ್ಕೆ ನೀವು ನಿಂತ್ಕೊಂಡು ಫೇಸ್ ಮಾಡಿ ಅಂತ ಐ ಥಿಂಕ್ ಈ ಮೂವಿ ಅವ್ರು ಎಲ್ಲರಿಗೂ ಆ ಶಕ್ತಿ ಕೊಡುತ್ತೆ. ಬಿಕಾಸ್ ಇಲ್ಲಿ ಹೀರೋ ಆಗಿ ಅಷ್ಟೇ ಫೈಟ್ ಮಾಡ್ತಾ ಇಲ್ಲ, ಎಲ್ಲರ ಜೊತೆಯಾಗಿ ಫೈಟ್ ಮಾಡ್ತಾ ಇದ್ದಾರೆ. ನಮ್ಮೆಲ್ಲ ಕಲಾವಿದರು ಸೇರಿ, ರೈತರು ಸೇರಿ, ಒಂದು ಆ ಫುಲ್ ಊರು ಸೇರಿ ಫೈಟ್ ಮಾಡ್ತಾ ಇದ್ದಾರೆ ಅಂತ ನನಗೆ ಐ ಥಿಂಕ್ ಆ ಆಡಿಯನ್ಸ್ಗೆ ಇಮ್ಮಿಡಿಯೇಟ್ಲಿ ಆ ಇನ್ಸ್ಪಿರೇಷನ್ ಟ್ರಾನ್ಸ್ಲೇಟ್ ಆಗುತ್ತೆ. ರಾಕ್ ಲೈನ್ ವೆಂಕಟೇಶ್ ಬಗ್ಗೆ ಹೇಳೋದಾದ್ರೆ, ಅವರು ಎಕ್ಸಾಕ್ಟ್ ಟೈಮಿಗೆ ಕಾಯ್ತಾರೆ, ಒಂದು ಸಮಯಕ್ಕೆ ಕಾಯ್ತಾರೆ. ಆ ಸಮಯದಲ್ಲಿ ಯಾರ್ಯಾರಿಗೆ ಯಾವುದೇ ಥರದ ಸಿನಿಗ್ರಾಫಿಗೆ ಹೆಲ್ಪ್ ಮಾಡಬೇಕು ಹೆಲ್ಪ್ ಮಾಡಿಬಿಡ್ತಾರೆ, ಅದು ನಿಮಗೂ ವರ್ಕ್ ಆಯಿತು ಅನಿಸುತ್ತೆ? ಹಾಂ, ಅಫ್ಕೋರ್ಸ್ ತುಂಬ ವರ್ಕ್ ಆಯಿತು, ತುಂಬ ವರ್ಕೌಟ್ ಆಗಿದೆ. ಐ ಥಿಂಕ್ ಆ ದಿನ ಅಮ್ಮ ಸುಮ್ಮನೆ ಕ್ಯಾಶುವಲ್ ಆಗಿ ಮಾತಾಡ್ತಾ ಇದ್ರು ರಾಕ್ ಲೈನ್ಸ್ ಅವ್ರ ಜೊತೆ, ನನ್ನ ಮಗಳು ಹಿಂಗೆ ರೆಡಿ ಆಗಿದ್ದಾಳೆ, ಪ್ರಿಪೇರ್ ಆಗಿದ್ದಾಳೆ ಅಂತ. ಏನು ಚಾನ್ಸ್ ಕೊಡಿ ಅಂತ ಏನು ಮಾತಾಡಿಲ್ಲ. ಬಟ್ ರಾಕ್ ಲೈನ್ ಸರ್ಗೆ ಏನಂದರೆ ನಾನು ಕೊಡ್ತೀನಿ, ಲೈಫ್ ಕೊಡ್ತೀನಿ ಅಂತ ನನಗೆ ಅದು ಐ ಬಿ ಫಾರ್ ಎವರ್ ಗ್ರೇಟ್ಫುಲ್ ಟು ರಾಕ್ ಲೈನ್ ಸರ್ ನನಗೆ ಈ ಚಾನ್ಸ್ ಕೊಟ್ಟಿದ್ದಕ್ಕೆ, ಈ ಒಂದು ಲೈಫ್ ಸ್ಟಾರ್ಟ್ ಮಾಡಿದ್ದಕ್ಕೆ. ಸೊ ಕರೆಕ್ಟ್ ಟೈಮಲ್ಲಿ ಫೋನ್ ಮಾಡಿದ್ರು ಐ ಥಿಂಕ್. ಅಲ್ಲ ಅಂದರೆ ನೀವು ಅಂದರೆ ಅಮ್ಮನ ಕೆಪಾಸಿಟಿ ಹೆಂಗಂದರೆ, ಮಾಲಾಶ್ರೀ ಮುಂದೆ ಪ್ರತಿ ಸರಿ ನನಗೂ ಎನರ್ಜಿ ಬರುತ್ತೆ ಮಾತಾಡ್ಬೇಕಾದ್ರೆ. ಯಾವತ್ತೂ ಅಂದರೆ ಕೆಲವೊಂದಷ್ಟು ವಿಷಯಗಳ ಕೇರ್ ಮಾಡಿದವರಲ್ಲ ಅವರು, ತುಂಬ ಡೇರ್ ಆ್ಯಂಡ್ ಡೆವಿಲ್ ಆಗಿ ನುಗ್ಗಿದಂಥವ್ರು, ತುಂಬ ಅವ್ರ ವರ್ಲ್ಡಲ್ಲಿ ಅವರೇ ಇರ್ತಾರೆ ಥರ. ಅದಕ್ಕೆ ಮೇಲೆ ನನ್ನ ಮಗಳಿಗೆ ಅವಕಾಶ ಕೊಡಿ ಅಂತ ಅವ್ರು ಕೇಳಿಲ್ಲ, ಬಟ್ ನನ್ನ ಮಗಳು ಇದ್ದಾಳೆ ಅಂತ ಅಷ್ಟು ಹೇಳಿದ್ದು. ಮೇನ್ಲಿ ಏನಂದರೆ ಅಪ್ಪ ಅಮ್ಮ ಇಬ್ಬರಿಗೂ ಅದೇನಂದರೆ, ನೀನು ಇಂಡಸ್ಟ್ರಿಗೆ ಬರ್ತಾ ಇದೆಯಾ, ನೀನು ಪ್ರಿಪೇರ್ ಆಗಿರು, ಕಷ್ಟಪಡು, ಸಿಕ್ಕತ್ತೆ, ಚಾನ್ಸ್ ಸಿಕ್ಕತ್ತೆ, ಸಕ್ಸಸ್ ಸಿಕ್ಕತ್ತೆ. ಅವ್ರಿಗೇನಂದರೆ ನಾವು ಕನೆಕ್ಷನ್ ಕೊಡೋ ಬದಲು ಅವ್ರಿಗೇನಂದರೆ ನೀನು ಪ್ರಿಪೇರ್ ಆಗೋಕ್ಕೆ ಗೈಡ್ ಮಾಡಿದ್ರು. ಐ ಥಿಂಕ್ ಅದಕ್ಕೆ ಅವ್ರು ತುಂಬ ಇಂಪಾರ್ಟೆನ್ಸ್ ಕೊಟ್ಟಿದ್ರು. ಬಿಕಾಸ್ ಈ ಕಾಲದಲ್ಲಿರೋ ಕಾಂಪಿಟೇಷನ್ಗೆ ನೀನು ಫೇಸ್ ಮಾಡಬೇಕಂದ್ರೆ ಫಸ್ಟ್ ನೀನು ಪ್ರಿಪೇರ್ ಆಗ್ಬಾ, ಅದಾದ್ಮೇಲೆ ನೋಡೋಣ ಅಂತ ಅವ್ರದ್ದು ಒಂದು ಮೈಂಡ್ ಸೆಟ್ ಇತ್ತು. ಮೇಲಾಗ ಒಂದು ಎಮೋಷ್ನಲಿ ಕ್ವಶನ್ ಅದು ನಾನು ಪ್ಲ್ಯಾನ್ ಮಾಡಿದ್ದೀನಿ ಕೇಳಬೇಕಂತ. ಈಗ ನಿಮ್ಮ ತಂದೆಯವ್ರ ನೆನಪು ತುಂಬ ಆಗುತ್ತೆ ನಿಮಗೆ, ಬಟ್ ಆದರೂ ಕೆಲವೊಂದು ವಿಷಯ, ಫಾರ್ ಎಕ್ಸಾಂಪಲ್ ಯಾವುದೊಂದು ವಸ್ತುವಿಗೆ ಏನೋ ಒಂದು ಏನೋ ಐಟಮ್ಸು ನಿಮಗೆ ತುಂಬ ಫೇವ್ರೇಟ್ ಆದಂಥ ಐಟಮ್ಸು ನೀವು ಕೇಳಿದ ತಕ್ಷಣ ತಂದು ಕೊಡ್ತಿರ್ತಾರೆ, ಅಥವಾ ಏನೋ ಒಂದು ಪಾಯಿಂಟ್ ಇಟ್ಟಿರ್ತಾರೆ, ಆ ಥರದ ಒಂದು ಮೆಮೊರಿ ಹೇಳ್ಬೋದಾ? ಆ ಥರ ಅಂದರೆ ತುಂಬ ಇದೆ. ಇವತ್ತು ಕೂಡ ನಾನು ಆ್ಯಕ್ಚುಲಿ ಅವ್ರದ್ದು ಸ್ವೆಟರ್ಸ್ ಎಲ್ಲ ಇತ್ತಲ್ಲ, ನನಗೆ ಸ್ವೆಟರ್ಸು ಅವ್ರದ್ದು ಸ್ವೆಟರ್ಸ್ ತುಂಬ ಇಷ್ಟ. ಸೊ ನಾನು ಇವತ್ತು ನಾನು ಅವ್ರ ಸ್ವೆಟರೇ ಹಾಕೊಂಡು ಬಂದಿದ್ದೀನಿ ಇಲ್ಲಿ ಸ್ಪಾಟ್ಗೆ. ಸೊ ಆ ಥರ ಒಂದು ಬಟ್ಟೆ ಇರಲಿ, ಸ್ವೀಟ್ಸ್ ಇರಲಿ, ನನಗೆ ಅವರು ಕೋಕೋನಟ್ ಬರ್ಫಿ ತರ್ತಾಯಿದ್ರು ಮನೆಗೆ, ಎವ್ರಿ ವೀಕ್ ಕೋಕೋನಟ್ ಬರ್ಫಿ ನಮ್ಮ ಮನೇಲಿ ಸ್ಟಾಕ್ ಇರ್ತಾಯಿತ್ತು. ಅದು ಒಂದಿನ ಫಿನಿಶ್ ಆಗಿದೆ, ನಾನು ಹೋಗಿ ಲಾಸ್ಟ್ ಪೀಸ್ ತೊಗೊಂಡಿರ್ತೀನಿ, ನೆಕ್ಸ್ಟ್ ಡೇ ಇಮಿಡಿಯೇಟ್ ರೀಸ್ಟಾಕ್ ಇರುತ್ತೆ ಅಲ್ಲಿ. ಆ ಥರ ಇರಲಿ, ನಂದು ಈ ಪ್ರೆಪ್ರೇಷನ್ಸ್ ಟೈಮಲ್ಲಿ ಅವ್ರು ಎಷ್ಟು ಸಪೋರ್ಟ್ ಮಾಡಿದ್ದಾರೆ, ಎಷ್ಟು ಎನ್ಕರೇಜ್ ಅಂದರೆ ನಾನು ಇಷ್ಟು ಮಾಡಿದ್ದಾರೆ ಅಂತ ನಾನು ಹೇಳೋಕ್ಕಾಗಲ್ಲ, ಅವರೆಲ್ಲ ಮಾಡಿದ್ದಾರೆ ನನಗೆ. ಅಷ್ಟೊಂದು ಕನೆಕ್ಷನ್ಸ್ ಇದೆ, ನಾನು ಎಲ್ಲ ಅವ್ರಿಗೆ ಊಟ ಅಂದರೆ ತುಂಬ ಇಷ್ಟ. ಸೊ ಎಲ್ಲ ಊಟದ ಐಟಮ್ ತಿನ್ನುವಾಗ ಅವರೇ ನೆನಪಿಗೆ ಬರ್ತಾರೆ. 6 o'clock ಬೆಲ್ದಿಂಗ್ ಆಗಿದ್ರೆ ಅವರೇ ನೆನಪಿಗೆ ಬರ್ತಾರೆ. ಅಂದರೆ ಎವ್ರಿ ಡೇ ಆ ಮೆಮರೀಸ್ ಇರ್ತಾ ಇರುತ್ತೆ. ಅಪ್ಪಾಜಿ ನಿಮ್ಗೇನಂತ ಕರಿತಾ ಇದ್ರು? ಪ್ರೀತಿ ಹನಿ ಅಂತ. ಮನೆಯಲ್ಲಿ ಕೂಡ ಎಲ್ಲರೂ, ಇವಾಗ ಶೂಟಿಂಗಲ್ಲಿ ಕೂಡ ಎಲ್ಲರೂ ಹನಿ ಅಂತಲೇ ಕರೀತಾರೆ. ಈ ಸಿನಿಮಾದ ಶೂಟಿಂಗ್ ನಡಿಬೇಕಾದ್ರೆ ಅಮ್ಮ ಯೂಶ್ವಲಿ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ, ಅಂದರೆ ಅವ್ರ ಸ್ಟೈಲಲ್ಲಿ ಹೇಗೆ ಮಾಡಿದೆ ಸೀನು, ಹೇಗಿತ್ತು ಎಕ್ಸ್ಪೀರಿಯನ್ಸ್ ಅಂತ. ಅವರೇ ಪ್ರತಿ ದಿನ ಶೂಟಿಂಗಲ್ಲಿದ್ದರು, ಹೇಗೆ ಮಾಡಿದ್ರು ಅಂತ ಅವ್ರು ಕೇಳಲ್ಲ, ನೀನು ಕರೆಕ್ಟ್ ಮಾಡಿದೆಯಾ ಕರೆಕ್ಟ್ ಮಾಡಿಲ್ಲ ಅಂತ ಅವ್ರಿಗೆ ಅವರು ಕರೆಕ್ಟ್ ಮಾಡ್ತಾರೆ. ಅಬ್ಸರ್ವ್ ಮಾಡ್ತಿದ್ರೆ ತುಂಬ ಅಬ್ಸರ್ವ್ ಮಾಡ್ತಾರೆ. ಬಿಕಾಸ್ ಅವ್ರಿಗೇನಂದರೆ ನಿನಗೆ ಇಂಥ ಒಂದು ದೊಡ್ಡ ಅವಕಾಶ ಸಿಕ್ಕಿದೆ,
ಅವ್ರು ತುಂಬ ಗೈಡ್ ಮಾಡಿದ್ದಾರೆ. ಅಫ್ಕೋರ್ಸ್ ತರುಣ್ ಸರ್ ಜೊತೆ ನನ್ನ ಡಿಸ್ಕಷನ್ಸ್ ಸೀನ್ ಹಿಂಗಿದೆ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಅದೆಲ್ಲ ಫಿನಿಶ್ ಆದಮೇಲೆ ತರುಣ್ ಸರ್ ನನಗೆ 100% ಡೈರೆಕ್ಷನ್ ಕೊಟ್ಟಾದಮೇಲೆ ಇನ್ನೇನೋ ಚಿಕ್ಕ ಡೌಟ್ ಇದೆಯಾ, ಅಲ್ಲಾಂದರೆ ಸ್ವಲ್ಪ ಕರೆಕ್ಷನ್ ಇದೆಯಾ, ಬಿಕಾಸ್ ಅಮ್ಮ ತುಂಬ ಅವ್ರು ಫೋಕಸಾಗಿ ನೋಡ್ತಾರೆ ನನ್ನ ಎಕ್ಸ್ಪ್ರೆಷನ್ಸು, ನನಗೆ ಏನು ಸೂಟ್ ಆಗುತ್ತೆ ಅಂತ ಅದೆಲ್ಲ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ನನಗೆ ಸ್ವಲ್ಪ ಕರೆಕ್ಷನ್ಸ್ ಕೊಡ್ತಾಯಿದ್ರು. ಆ್ಯಂಡ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಅಂದರೆ ಅವರು ಈ ಎಕ್ಸ್ಪೀರಿಯನ್ಸ್ ಅವ್ರಿಗೆ ಇದೆ, ಸೊ ಅವ್ರಿಗೆ ಗೊತ್ತು ನನ್ನ ಎಕ್ಸ್ಪೀರಿಯನ್ಸ್ ಹೆಂಗಿದೆ. ನನಗೂ ಹಿಂಗೆ ಫೀಲ್ ಬರ್ತಾಯಿತ್ತು ನಂಜುಂಡಿ ಕಲ್ಯಾಣ ಬರುವಾಗ, ನನಗೂ ಈ ಥರ ಒಂದು ಫೀಲ್ ಇತ್ತು, ನನ್ನ ಫಸ್ಟ್ ಸಾಂಗ್ ಬರುವಾಗ ಹಿಂಗಿತ್ತು. ಸೊ ಇವಾಗ ನಾವಿಬ್ಬರು ಅದನ್ನ ಶೇರ್ ಮಾಡ್ತಾಯಿದ್ದೀವಿ, ನಂದು ಹಿಂಗಿದೆ ನಿಮ್ದು ಹಂಗಿತ್ತು ಅಂತ ಅದೆಲ್ಲ ಡಿಸ್ಕಷನ್ಸ್ ನಡೀತಾ ಇರುತ್ತೆ. ಒಂದಷ್ಟು ಥ್ರಿಲ್ಲಿಂಗ್ ಇನ್ಸಿಡೆಂಟ್ ಹೇಳಿದಾರೆ ಅಮ್ಮ, ಅಂದರೆ ಒಂದು ಗುರು ಅಂದರೆ ಅವಾಗ ಹೆಂಗಿತ್ತಂದರೆ ಒಂದು ಸಿನಿಮಾ ಹೌಸ್ಫುಲ್ ಆಗ್ತಾ ಇತ್ತು, ಜನ ಕಿಲೋಮೀಟರ್ಗಟ್ಟಲೆ ಕ್ಯೂಲ್ ನಿಂತ್ಕೋತಾರೆ ಟಿಕೆಟ್ಗೋಸ್ಕರ. ತುಂಬ ಸ್ಟೋರೀಸ್ ಇದೆ ಹಿಂಗಂದರೆ, ತುಂಬ ತುಂಬ ಸ್ಟೋರೀಸ್ ಇದೆ. ಬಿಕಾಸ್ ಆ್ಯಂಡ್ ಅವ್ರಿಗೇನಂದರೆ ಅವ್ರು ನೈಟ್ ಆ್ಯಂಡ್ ಡೇ ಕೆಲಸ ಮಾಡ್ತಾಯಿದ್ರಲ್ಲ, ಅವ್ರಿಗೆ ಗೊತ್ತೇ ಇದ್ದಿಲ್ಲ ಅಂದರೆ ಸರೌಂಡಿಂಗ್ ಎಷ್ಟು ಫಾಲೋಯಿಂಗ್ ಇದೆ, ಎಷ್ಟು ಆ ಕ್ರೇಜ್ ಇದೆ ಅವ್ರದ್ದು ಅಂತ ಅವ್ರಿಗೆ ಗೊತ್ತೇ ಇದ್ದಿಲ್ಲ. ಬಿಕಾಸ್ ಅವ್ರು ಅಷ್ಟೊಂದು ಕೆಲಸ ಮಾಡ್ತಾಯಿದ್ರು ಕಂಟಿನ್ಯೂಸ್ ಆಗಿ. ಸೊ ಈಗಲೂ ಕೂಡ ಅವ್ರದ್ದು ಆ ಸಿಂಪ್ಲಿಸಿಟಿ, ಅವ್ರದ್ದು ಆ ಹಂಬಲ್ನೆಸ್ ಯಾಕಿದೆ ಅಂದರೆ ಬಿಕಾಸ್ ಅವ್ರಿಗೆ ಅವ್ರು ಮರ್ತೋಗ್ಬಿಡ್ತಾರೆ ನಾನು ಮಾಲಾಶ್ರೀ ಅಂತ. ಮನೇಲಿ ತುಂಬ ಸಿಂಪಲಾಗಿ ತುಂಬ ಗ್ರೌಂಡೆಡ್ ಆಗಿರ್ತಾರೆ. ಬಟ್ ಅಫ್ಕೋರ್ಸ್ ಈ ಥರ ತುಂಬ ಸ್ಟೋರೀಸ್ ಇದೆ, ನಾನು ಈ ಮೂವೀಲಿ ಹಿಂಗೆ ಮಾಡಿದ್ದೆ, ಕಾಸ್ಟ್ಯೂಮ್ಸ್ ಬಗ್ಗೆ ಇರಲಿ, ಡೈರೆಕ್ಟರ್ಸ್ ಬಗ್ಗೆ, ಕೋಸ್ಟಾರ್ಸ್ ಬಗ್ಗೆ ತುಂಬ ಸ್ಟೋರೀಸ್ ಇದೆ. ಐ ಆಮ್ ನೆವರ್ ಎಂಡಿಂಗ್. ಮೇಲೆ ನಾನು ಒಂದಷ್ಟು ಸೀನಿಯರ್ ಡೈರೆಕ್ಟರ್ ಹತ್ರ ಮಾತಾಡ್ಬೇಕಾದ್ರೆ ಹೇಳೋರು, ಗುರು ನೀನು ಆಗಿನ ಕಾಲದಲ್ಲಿ ಹುಟ್ಟಬೇಕಾಗಿತ್ತು, ಮಾಲಾಶ್ರೀ ಮ್ಯಾಮು, ಶ್ರುತಿ ಮ್ಯಾಮು ಇವರೆಲ್ಲ ಒಂದೊಂದು ದಿನ ಮೂರು ಕಾಲ್ ಶೀಟಲ್ಲಿ ಕೆಲಸ ಮಾಡಿದ್ದಾರೆ. ಅರ್ಥನೇ ಆಗಲ್ಲ ಅವ್ರು ಹೆಂಗೆ ಮಾಡ್ತಾಯಿದ್ರು ಅಂತ. ಈ ಕಾಲದಲ್ಲಿ ಚಾನ್ಸೇ ಇಲ್ಲ ಆ ಥರ ಮಾಡೋದು. ತ್ರೀ ಕಾಲ್ ಶೀಟ್ಸ್ ಇಟ್ಕೊಂಡು ಐ ಕಾಂಟ್ ಇಮ್ಯಾಜಿನ್ ಹೆಂಗಿತ್ತಂತ. ಅದು ಒಂದು ಡಿಫ್ರೆಂಟ್ ಜನರೇಷನ್. ಲೈಕ್ ಇಟ್ಸ್ ನಾಟ್ ಅಬೌಟ್ ಮನಿ, ಇಟ್ಸ್ ನಾಟ್ ಅಬೌಟ್ ಫಿಟ್, ಇಟ್ಸ್ ಅಬೌಟ್ ದ ಎಕ್ಸಾಕ್ಟ್ಲಿ ವರ್ಕಿಂಗ್ ಪ್ರೋಸೆಸ್ ಅಲ್ವಾ? ಹಾಂ, ಅದು ಅವ್ರದ್ದು ಅಂದರೆ ತ್ರೀ ಕ್ಯಾರೆಕ್ಟರ್ಸ್, ಒನ್ ಕ್ಯಾರೆಕ್ಟರಿಂದ ಇನ್ನೊಂದು ಕ್ಯಾರೆಕ್ಟರ್, ಇನ್ನೊಂದು ಕ್ಯಾರೆಕ್ಟರಿಂದ ಇನ್ನೊಂದು ಕ್ಯಾರೆಕ್ಟರ್ ಶಿಫ್ಟ್ ಆಗೋದು, ಅವ್ರಿಗೆ ಇಮ್ಮಿಡಿಯೇಟ್ಲಿ ಆ ಕಟ್ ಅಷ್ಟು ಎಕ್ಸ್ಪರ್ಟು ಆ ಜನರೇಷನ್ದು ಆ್ಯಕ್ಟರ್ಸು, ಟೆಕ್ನಿಷಿಯನ್ಸು, ಅವ್ರು ತುಂಬ ಅಂದರೆ ಅವ್ರಿಗಿರೋ ಎಕ್ಸ್ಪೀರಿಯನ್ಸು ನಮಗೆ ಈಗ ಆ ವರ್ಲ್ಡ್ ನನಗೂ ಆ ಕಾಲದಲ್ಲಿ ಹುಟ್ಟಬೇಕಾಗಿತ್ತು ಅಂತ ಒಂದು ಫೀಲಿಂಗ್ ಬರುತ್ತೆ. ಇಟ್ ವಾಸ್ ಮ್ಯಾಜಿಕಲ್. ಆಮೇಲೆ ತುಂಬ ಜನ ಅಂತಾರೆ ಸೀನಿಯರ್ ಆರ್ಟಿಸ್ಟ್ಗಳು, ಇಲ್ಲ ನಾವು ಆ ಟೈಮಲ್ಲಿ ಕೆಲಸ ಮಾಡಿದ್ದಕ್ಕೆ ಆ ಎನರ್ಜಿ ಉಳ್ಕೊಂಡಿದೆ ಈಗ. ಅವ್ರದ್ದು ಎನರ್ಜಿ ಹೋಗ್ತಾನೆ ಇಲ್ಲ ಮನೇಲಿ ಕೂಡ. ಅವ್ರದ್ದು ನನ್ನ ಸ್ವಲ್ಪ ಅಮ್ಮ ಕೂತ್ಕೊಂಡಿರೋ ಅದು ಆ ರೆಸ್ಟ್ಲೆಸ್ನೆಸ್ಸು, ಕೂತ್ಕೊಳಕ್ಕೆ ಆಗಲ್ಲ, ಏನೇನು ಮಾಡ್ತಾ ಇರ್ತಾರೆ, ಅವ್ರ ಎನರ್ಜಿ ಹಂಗಿರುತ್ತೆ. ಇವಾಗ ಶ್ರುತಿ ಮೇಡಮ್ ಕೂಡ ಅವ್ರು ಮಾತಾಡೋ ರೀತಿ ನೋಡಿದ್ರೆ ಅವ್ರಿಗೆ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇದೆ ಅಂತ ಇಮಿಡಿಯೇಟಾಗಿ ಕಾಣುತ್ತೆ. ಓಕೆ, ಇನ್ನೇನು ಡಿಸೆಂಬರ್ 29 ನಿಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಇಡೀ ರಾಜ್ಯ ಇಡೀ ದೇಶ ಕಾಯ್ತಾ ಇದೆ ಸಿನಿಮಾಗೋಸ್ಕರ. ಕಾಟೇರದಂಥ ಸಿನಿಮಾದ ಒಂದು ಭಾಗವಾಗಿದ್ದೀನಿ ನಾನು, ಖುಷಿಯಾಗಿದೆ ಅನ್ನೋಂಥ ಪಾಯಿಂಟ್ ಆಫ್ ವ್ಯೂ ಆಡಿಯನ್ಸ್ಗೆ ಏನಕ್ಕೆ ಇಷ್ಟಪಡ್ತೀರಿ? ನನಗೇನಂದರೆ ಅಫ್ಕೋರ್ಸ್ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇದು ನನ್ನ ಫಸ್ಟ್ ಮೂವಿ. ಸೊ ಅದರಲ್ಲಿ ತುಂಬ ಎಕ್ಸೈಟ್ಮೆಂಟ್ ಇದೆ, ಎಲ್ಲ ನಾನು ವೇಟ್ ಮಾಡ್ತಾ ಇದ್ದೀನಿ ಎಲ್ಲರೂ ನನ್ನ ನೋಡಿ ಏನು ಹೇಳ್ತಾರೆ, ಅವ್ರಿಗೆ ಇಷ್ಟ ಆಗತ್ತಾ, ಅವ್ರಿಗೆ ಏನು ಅನಿಸುತ್ತೆ, ಏನಾದ್ರು ಯುನೋ ಕ್ರಿಟಿಸಿಸಮ್ ಬಂದೇನು ನಾನು ಅದು ಒಪ್ಕೊಳ್ಳೋಕ್ಕೆ ರೆಡಿ ಆಗಿದ್ದೀನಿ. ಬಿಕಾಸ್ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ, ಆ ಇಂಪ್ರೂವ್ಮೆಂಟ್ ಆಗ್ತಾ ಇರಬೇಕು ಅಂತ. ಸೊ ಅದು ಫಸ್ಟು. ಸೆಕೆಂಡ್ ಏನಂದರೆ ದರ್ಶನ್ ಸರ್ ಅವ್ರ ಫ್ಯಾನ್ಸ್ಗೆ ಇಂಥ ಒಂದು ಕ್ಯಾರೆಕ್ಟರು, ಇವ್ರದ್ದು ಲುಕ್ಸ್ ಇರಲಿ, ಆ ವರ್ಲ್ಡ್ ಇರಲಿ, ನಮ್ಮ ಕಾಟರದು ಆ ಹಳ್ಳಿ ಸೆಟ್ಸು, ಆ ಗ್ರ್ಯಾಂಡ್ಯೋಸಿಟಿ, ಆ್ಯಕ್ಷನ್ ಸೀಕ್ವೆನ್ಸಸ್ ಇರಲಿ, ಸಬ್ಜೆಕ್ಟ್ ಅವ್ರ ಡೈಲಾಗ್ಸ್ ಇದೆಲ್ಲ ಅವರು ಈಗ ತಕ್ಕ ನೋಡಿರಲ್ಲ. ಸೊ ಐ ಥಿಂಕ್ ಅದಕ್ಕೆ ನಾನು ಅವ್ರ ರಿಯಾಕ್ಷನ್ಸ್, ಅವ್ರ ಎಕ್ಸೈಟ್ಮೆಂಟ್ ನೋಡೋಕ್ಕೆ ನಾನು ವೇಟ್ ಮಾಡ್ತಾಯಿದ್ದೀನಿ. ಬಿಕಾಸ್ ನನಗೆ ಗೊತ್ತು ಅವ್ರು ನೋಡಿದ ತಕ್ಷಣ ಶಾಕ್ ಆಗ್ತಾರೆ ಅಂತ. ಥಿಯೇಟರಲ್ಲಿ ಎಲ್ಲರ ಜೊತೆ ಕೂತ್ಕೊಂಡು ನಾನು ಅವ್ರ ರಿಯಾಕ್ಷನ್ಸ್ ನೋಡಬೇಕಂತ ನಾನು ಕಾಯ್ತಾಯಿದ್ದೀನಿ. ಆ್ಯಂಡ್ ಈ ಸಬ್ಜೆಕ್ಟು ತುಂಬ ತುಂಬ ಇಂಪಾರ್ಟೆಂಟ್ ಸಬ್ಜೆಕ್ಟು, ರೈತರ ಬಗ್ಗೆ ಅಷ್ಟೇ ಇಲ್ಲ, ಫ್ಯಾಮ್ಲಿ ಕನೆಕ್ಷನ್ಸ್ ಇದೆ, ಇಮೋಷ್ನಲ್ ಕನೆಕ್ಷನ್ಸ್ ಇದೆ, ಆ ಹೋರಾಟ ಮಾಡೋ ಶಕ್ತಿ ಕೊಡೋ ಅಂಥ ಒಂದು ಫಿಲ್ಮು. ಸೊ ಐ ಥಿಂಕ್ ಆಡಿಯನ್ಸ್ಗೆ ಒಂದು ಹಬ್ಬ ಥರನೇ ಇರುತ್ತೆ ಈ ಹೊಸ ವರ್ಷ, ಕಾಟರ ಎನರ್ಜಿ ಜೊತೆ ಸ್ಟಾರ್ಟ್ ಆಗುತ್ತೆ. ಇನ್ಕ್ಲೂಡಿಂಗ್ ದರ್ಶನ್ ಸರು, ಕನ್ನಡದ ಎಲ್ಲ ಸೂಪರ್ ಸ್ಟಾರ್ಗಳನ್ನು ನಾವು ಮಾತಾಡಿದಾಗ ಅವರು ವಿಶೇಷವಾಗಿ ರಾಮು ಸರು ಮತ್ತು ಮ್ಯಾಮ್ ಜೊತೆಗೆ ನಿಮ್ಮ ಬಗ್ಗೆ ಒಂದು ರಿಯಾಕ್ಷನ್ ಕೊಟ್ಟಿದ್ದಾರೆ, ಅಂದರೆ ಅವರು ತಮ್ಮ ಅಭಿಪ್ರಾಯ ಹೇಳ್ಕೊಂಡಿದ್ದಾರೆ, ಅದು ತುಂಬ ಅದ್ಭುತವಂತಹ ಪಾಸಿಟಿವ್, ತುಂಬ ಎನರ್ಜೆಟಿಕ್ ಫೀಲಿಂಗ್ ಅದು. ನನಗೆ ಒಂದೆರಡು ಮೂರು ವಿಷಯ ಹೇಳ್ತೀನಿ ಅಂದರೆ ಅದ್ರ ಬಗ್ಗೆ. ಫಾರ್ ಎಕ್ಸಾಂಪಲ್, ಸುದೀಪ್ ಸರ್ ನಿಮ್ಮ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ದಾರೆ, ಮಾಲಾಶ್ರೀ ಮ್ಯಾಮ್ ಬಗ್ಗೆ. ಸೊ ನಿಮಗೆ ಸುದೀಪ್ ಸರ್ ಅಂದ ತಕ್ಷಣ ನಿಮಗೇನು ಫೀಲ್ ಆಗುತ್ತೆ? ಐ ಥಿಂಕ್ ಅಫ್ಕೋರ್ಸ್ ನನಗೆ ತುಂಬ ರಿಸ್ಪೆಕ್ಟ್ ಇದೆ ಎಲ್ಲ ಹೀರೋಸ್ಗೂ, ಎಲ್ಲ ಸ್ಟಾರ್ಸ್ಗೂ. ನಮ್ಮ ಕನ್ನಡ
ನಮ್ಮ ಫುಲ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೂ ತುಂಬ ತುಂಬ ರೆಸ್ಪೆಕ್ಟ್ ಇದೆ. ಆ್ಯಂಡ್ ಎಲ್ಲ ದೊಡ್ಡ ದೊಡ್ಡವರು ನನ್ನ ಬಗ್ಗೆ ಮಾತಾಡ್ತಾ ಇದ್ದಾರೆ, ಅಪ್ಪ ಅಮ್ಮಗೆ ಗೌರವ ಕೊಡ್ತಾ ಇದ್ದಾರೆ ಅಂತ ಐ ಆಮ್ ವೆರಿ ವೆರಿ ಪ್ರೌಡ್. ಯಶ್ ಸರ್ ಬಗ್ಗೆ? ಯಶ್ ಸರ್ ಬಗ್ಗೆನೂ ಸೇಮ್ ಅದೇ, ಎಲ್ಲರಿಗೂ ಅಂದರೆ ಎಲ್ಲರೂ ನನ್ನ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ನನಗೆ ಅದಿನ್ನೂ ಸ್ವಲ್ಪ ಶಾಕ್ ಇಲ್ಲಿದ್ದೀನಿ, ನಾನು ಯಾರು ಅವ್ರು ನನ್ನ ಬಗ್ಗೆ ಮಾತಾಡೋಕ್ಕೆ ಅಂತ. ಬಟ್ ಅಫ್ಕೋರ್ಸ್ ನಾನು ಯಾರು ಮಗಳಾಗಿ ಹುಟ್ಟಿದ್ದೀನಿ ಅವ್ರ ಗೌರವದಿಂದ ನನ್ನ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ಐ ಆಮ್ ವೆರಿ ಹ್ಯಾಪಿ. ಅಂದ್ರೆ ಏನಾಗಿರುತ್ತೆ, ಎಲ್ಲೋ ಒಂದು ಕಡೆ ಸಿಕ್ಕಾಗ ಈ ಥರದ ಸಿನಿಮಾ ನಡೀತಾ ಇದೆ, ಆರಾಧನೆ ಹೆಂಗೆ ಆ್ಯಕ್ಟ್ ಮಾಡ್ತಾರೆ, ಏಯ್ ಯಾರು ಮಗಳವರು, ವಾವ್ ಅಂದರೆ ಆ ಫ್ಯಾಕ್ಟ್ರಿ ಇದೆ, ವಾವ್ ಫ್ಯಾಕ್ಟ್ರಿ ಇದೆ. ಅದೇ ಬಿಕಾಸ್ ನಾ ಅವ್ರು ಅಷ್ಟೊಂದು ಅಂದರೆ ಸ್ಪೆಷಲ್ ಕೆಲಸ ಮಾಡಿದ್ದಾರೆ, ಅವ್ರ ಇಂಡಸ್ಟ್ರಿಗೆ ಅಷ್ಟೊಂದು ಕೊಟ್ಟಿದ್ದಾರೆ ಅಂತ ನನಗೆ ಈ ಪ್ರೀತಿ ಸಪೋರ್ಟ್ ಸಿಗ್ತಾ ಇದೆ. ಸೊ ಅದು ನನ್ನ ಅದೃಷ್ಟ ರಿಯಲಿ. ಎಸ್ ಆರಾಧನಾ, ಥ್ಯಾಂಕ್ ಯು ಸೋ ಮಚ್. ಕಾಟೇರ ಸಿನಿಮಾ ನೀವು ಅಂದುಕೊಂಡದ್ದಕ್ಕಿಂತ ದೊಡ್ಡ ಮಟ್ಟದ ಸಕ್ಸಸ್ಸನ್ನು ಕಾಣಲಿ. ಕೋಟಿ ರಾಮು ಸರ್ ಅವರ ಕನಸು ಮತ್ತು ಮಾಲಾಶ್ರೀ ಮ್ಯಾಮ್ ಅವರ ದೊಡ್ಡ ಮಟ್ಟದ ಅವರು ಅಂದರೆ ಅವರು ತುಂಬ ಹೆಜ್ಜೆ ಹಾಕಿದ್ದಾರೆ ನಿಮ್ಮ ಜೊತೆಗೆ, ಅವರೆಲ್ಲ ಕನಸುಗಳು ನೆನೆಸಬೇಕು. ನೀವು ಕೀಪ್ ಆನ್ ಡೂಯಿಂಗ್ ಸಿನಿಮಾಗಳನ್ನು ಮಾಡ್ತಾ ಇರಿ, ದೊಡ್ಡ ದೊಡ್ಡ ಸ್ಟಾರ್ಗಳು ನಿಮ್ಮ ಡೇಟ್ ಸಿಕ್ಕಾಯಿಲಿ, ನೀವು ಅಷ್ಟು ಬ್ಯುಸಿ ಆಗ್ರಿ. ಥ್ಯಾಂಕ್ ಯು ಸೋ ಮಚ್. ಹಂಗೆ ಆಗಬೇಕು, ಬಟ್ ನಾನು ಡೇಟ್ಸ್ ಕೊಡ್ತೀನಿ, ಡೋಂಟ್ ವರಿ. ಇಲ್ಲ ನಿಮ್ಮೆಲ್ಲರ ಸಪೋರ್ಟು ನಮ್ಮ ಕನ್ನಡ ಆಡಿಯನ್ಸ್ ಇರಲಿ, ನಮ್ಮ ಫಿಲ್ಮ್ ಇಂಡಸ್ಟ್ರಿ ಇರಲಿ, ಮೀಡಿಯಾ ಇರಲಿ, ದರ್ಶನ್ ಸರು, ಬಟ್ ಎಲ್ಲರದು ಫ್ಯಾನ್ಸು, ಎಲ್ಲರದು ಸಪೋರ್ಟು ಪ್ರೀತಿ ನನ್ನ ಜೊತೆ ಸದಾ ಇರಲಿ ಅಂತ ನಾನು ಕೇಳ್ಕೊತೀನಿ. ನಿಮ್ಮ ಸಪೋರ್ಟ್ ಇಲ್ಲ ಅಂದರೆ ನಾನು ಏನು ಮಾಡೋಕ್ಕಾಗಲ್ಲ. ಸೊ ಇದೆಲ್ಲ ನಿಮಗೆ. ಎಸ್ ಥ್ಯಾಂಕ್ ಯು ಸೊ ಮಚ್ ಆರಾಧನಾ. ಥ್ಯಾಂಕ್ ಯು ಸೊ ಮಚ್. ಇದಿಷ್ಟು ಅಂದರೆ ತುಂಬ ಸಿಂಪಲಾಗಿ ಹೇಳಿದ್ರು. ನಮ್ಮ ತಂದೆ ದೊಡ್ಡ ಪ್ರೊಡ್ಯೂಸರು, ನಮ್ಮ ತಾಯಿ ದೊಡ್ಡ ಆ್ಯಕ್ಟ್ರೆಸ್ಸು, ಬಟ್ ಅದೆಲ್ಲವನ್ನು ಮೀರಿ ನನ್ನ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ, ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡ್ತೀನಿ ಅಂತ ಆರಾಧನೆ ಹೇಳಿದ್ದಾರೆ. ಆರಾಧನೆ ಅವರಿಗೆ ಕಾಟೇರ ನಂತರ ದೊಡ್ಡ ದೊಡ್ಡ ಸಿನಿಮಾಗಳು ಸಿಗಲಿ. ಮಾಲಾಶ್ರೀ ಮ್ಯಾಮ್ ಹಾಗೂ ಕೋಟಿ ರಾಮು ಸರ್ಗೆ ಒಂದು ದೊಡ್ಡ ಟ್ರಿಬ್ಯೂಟ್, ಬಿಕಾಸ್ ಅದ್ಭುತವಾದ ಸೇವೆ ಮಾಡಿದಂಥವರು. ಇದು ಕನ್ನಡ ಪಿಕ್ಚರ್ನ ವಿಶೇಷವಾದ ಸಂಚಿಕೆ ಕಾಟೇರ 360 ಸೀರೀಸ್. ಥ್ಯಾಂಕ್ ಯು ಸೋ ಮಚ್.